ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್, ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಲಿವರ್ ಸಿರೋಸಿಸ್ಗೆ ಏನು ಟ್ರೀಟ್ಮೆಂಟ್ ಇದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಲಿವರ್ ಸಿರೋಸಿಸಲ್ಲಿ ಈ ಮೃದುವಾದಂಥ ಲಿವರ್ ಏನಿರುತ್ತೆ, ಒಂದು ಕಲ್ಲಿನ ಥರ ಗಟ್ಟಿಯಾಗ್ಬಿಡುತ್ತೆ. ಯಾಕಂದರೆ ಅಲ್ಲಿ ಉರಿಯೂತವಿರುತ್ತೆ, ಫೈಬ್ರೋಸಿಸ್ ಇರುತ್ತೆ. ಲಿವರ್ ಸಿರೋಸಿಸ್ ಬೇರೆ, ಲಿವರ್ ಕ್ಯಾನ್ಸರ್ ಬೇರೆ. ಸಿರೋಸಿಸ್ ಇದ್ದಂತಹ ಪೇಷಂಟಿಗೆ ಲಿವರ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಬಟ್ ಸಿರೋಸಿಸ್ ಮತ್ತು ಲಿವರ್ ಕ್ಯಾನ್ಸರ್ ಇವೆರಡು ಬೇರೆ ಬೇರೆ ಡಿಸೀಸಸ್. ಸಿರೋಸಿಸ್ಗೆ ಕಾರಣವೇನು? ಬಹಳಷ್ಟು ರೀಸನ್ಸಿಂದ ಸಿರೋಸಿಸ್ ಆಗ್ಬೋದು. ಕಾಮನ್ ರೀಸನ್ಸ್ ಅಂದರೆ ದೀರ್ಘಕಾಲದಿಂದ ನೀವು ಮದ್ಯಪಾನವನ್ನು ಕುಡಿತಾ ಇದ್ದೀರಾ, ಅದು ಸಿರೋಸಿಸ್ಗೆ ಲೀಡ್ ಮಾಡ್ಬೋದು. ಸೆಕೆಂಡ್ಲಿ, ದೀರ್ಘಕಾಲದಿಂದ ನಿಮಗೆ ಈ ಹೆಪಟೈಟಿಸ್ ಬಿ ಇದೆ, ಕ್ರಾನಿಕ್ ಹೆಪಟೈಟಿಸ್ ಬಿ ಅಥವಾ ಕ್ರಾನಿಕ್ ಹೆಪಟೈಟಿಸ್ ಸಿ ಇದ್ದಾಗ ಈ ಸಿರೋಸಿಸ್ ಬರುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಅಂಡ್ ಆಲ್ಸೋ ಫ್ಯಾಟಿ ಲಿವರ್ ಡಿಸೀಸ್ ಇದ್ದಾಗ. ಫ್ಯಾಟಿ ಲಿವರ್ ಡಿಸೀಸ್ ಯಾವುದರಿಂದ ಬರಬಹುದು? ನಿಮ್ಮ ಬಾಡಿಯಲ್ಲಿ ಬೊಜ್ಜು ಜಾಸ್ತಿ ಇದ್ದಾಗ, ಡಯಾಬಿಟಿಸ್ ಇದ್ದಾಗ, ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಇದ್ದಾಗ. ಅಂಡ್ ಬೇರೆ ಅದರ್ ಕಾಸಸ್ ಅಂದ್ರೆ ಆಟೋಇಮ್ಯೂನ್ ಹೆಪಟೈಟಿಸ್, ವಿಲ್ಸನ್ಸ್ ಡಿಸೀಸ್, ಕೆಲವೊಂದು ಔಷಧಿಗಳು ಎಕ್ಸೆಟ್ರಾ. ಈಗ ಲಿವರ್ ಸಿರೋಸಿಸ್ ಅಲ್ಲಿ ಎರಡು ಸ್ಟೇಜಸ್ ಇದೆ, ಒಂದು ಕಾಂಪೆನ್ಸೇಟೆಡ್ ಲಿವರ್ ಸಿರೋಸಿಸ್, ಇನ್ನೊಂದು ಡಿಕಾಂಪೆನ್ಸೇಟೆಡ್ ಲಿವರ್ ಸಿರೋಸಿಸ್. ಈಗ ಈ ಕಾಂಪೆನ್ಸೇಟೆಡ್ ಲಿವರ್ ಸಿರೋಸಿಸ್ ಅಲ್ಲಿ ಏನಾಗುತ್ತೆ, ಆ ಪೇಷಂಟಿಗೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಏನು ರೋಗ ಲಕ್ಷಣಗಳು ಇರೋದಿಲ್ಲ. ಆ ಪೇಷಂಟ್ ಸ್ವಲ್ಪ ವೀಕ್ ಅನ್ನಿಸ್ತಾರೆ, ಬಹಳ ಸುಸ್ತ್ ಅನ್ನಿಸ್ತಾ ಇರುತ್ತೆ, ಊಟ ಸರಿಯಾಗಿ ಮಾಡ್ತಾ ಇರೋದಿಲ್ಲ, ಕೆಲವೊಮ್ಮೆ ಜ್ವರ ಬರ್ತಾ ಇರ್ಬೋದು, ಅಥವಾ ಹೊಟ್ಟೆಯ ಬಲಭಾಗದಲ್ಲಿ ಸ್ವಲ್ಪ ನೋವು ಬರ್ತಾ ಇರ್ಬೋದು. ಅದನ್ನು ಬಿಟ್ಟು ಪೇಷಂಟ್ಗೆ ಏನು ಬೇರೆ ಪ್ರಾಬ್ಲಮ್ ಇರೋದಿಲ್ಲ. ನಿಮ್ಮ ಡಾಕ್ಟರ್ ಈ ಕಾಂಪೆನ್ಸೇಟೆಡ್ ಲಿವರ್ ಸಿರೋಸಿಸ್ ಅನ್ನ ಡಯಾಗ್ನೋಸ್ ಮಾಡಿದಾಗ ನಿಮ್ಗೆ ಹೇಳ್ತಾರೆ, ನಿಮ್ಮ ಲಿವರ್ ಮೆಜಾರಿಟಿ ಪಾರ್ಟ್ ಅದು ಸ್ಕಾರಿಂಗ್ ಆಗಿದೆ, ಗಟ್ಟಿ ಆಗಿದ್ರೂ ಸಹ ಅದು ತನ್ನ ಕೆಲಸವನ್ನ ಮಾಡ್ತಾ ಇರುತ್ತೆ. ಈಗ ಸೆಕೆಂಡ್ ಸ್ಟೇಜ್ ಅಂದರೆ ಡಿಕಾಂಪೆನ್ಸೇಟೆಡ್ ಸಿರೋಸಿಸ್. ಈ ಸ್ಟೇಜಲ್ಲಿ ಏನಾಗುತ್ತೆ, ಪೇಷಂಟಿಗೆ ರೋಗ ಲಕ್ಷಣಗಳು ಕಾಣಿಸ್ತಾ ಇರ್ತವೆ. ಪೇಷಂಟಿಗೆ ಜಾಂಡಿಸ್ ಆಗ್ಬೋದು, ಪೋರ್ಟಲ್ ಹೈಪರ್ ಟೆನ್ಷನ್ ಆಗ್ಬೋದು, ಹೊಟ್ಟೆಯಲ್ಲಿ ನೀರು ತುಂಬೋದು, ಕೈಕಾಲು ಊದಿಕೊಳ್ಬೋದು, ಅನ್ನನಾಳದ ರಕ್ತನಾಳಗಳು ಎಲ್ಲ ಊದ್ಕೊಂಡು ಪೇಷಂಟ್ ರಕ್ತವನ್ನು ಕಾರ್ಕೊಳ್ಬೋದು, ಮಲದಲ್ಲಿ ರಕ್ತ ಹೋಗ್ಬೋದು, ಲಿವರ್ ಸಿರೋಸಿಸಿಂದ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು, ಬ್ರೇನ್ ಇನ್ವಾಲ್ವ್ ಆಗ್ಬೋದು, ಪೇಷಂಟಿಗೆ ರಾತ್ರಿ ನಿದ್ದೆ ಬರದೇ ಇರಬಹುದು, ಬೆಳಿಗ್ಗಿನ ಟೈಮಲ್ಲಿ ಪೇಷಂಟಿಗೆ ಬಹಳ ನಿದ್ದೆ ಬರ್ತಾ ಇರಬಹುದು, ಪೇಷಂಟ್ ಬಹಳ ಸುಸ್ತಾಗಬಹುದು, ಬಹಳ ವೀಕ್ ಆಗಿ ಹೋಗ್ಬೋದು. ಈ ಸಿರೋಸಿಸ್ ಪೇಷಂಟ್ಗೆ ನಾವು ಏನು ಔಷಧಿ ಅಥವಾ ಮೆಡಿಸಿನ್ಸ್ ಅನ್ನ ಕೊಡ್ತಾ ಇರ್ತೇವೆ, ಅದರ ಮೇನ್ ಏಮ್ ಏನಿರುತ್ತೆ, ಆ ಪೇಷಂಟಿಗೆ ಬರುವಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡೋದು, ಅವರಿಗೆ ಆಗುವಂತಹ ಕಾಂಪ್ಲಿಕೇಶನ್ಸನ್ನು ಟ್ರೀಟ್ ಮಾಡೋದು ಮತ್ತು ತಡೆಗಟ್ಟುವುದು, ಮತ್ತು ಮುಂದೆ ಆಗುವಂತಹ ಲಿವರ್ ಡ್ಯಾಮೇಜನ್ನು ಸಹ ತಡೆಗಟ್ಟುವುದು. ಸೊ ಲಿವರ್ ಸಿರೋಸಿಸನ್ನು ನಾವು ಹೇಗೆ ಟ್ರೀಟ್ ಮಾಡ್ತೇವೆ, ಯಾವ ಕಾರಣದಿಂದ ಈ ಲಿವರ್ ಸಿರೋಸಿಸ್ ಆಗ್ತಾ ಇದೆ ಅದನ್ನು ನಾವು ಫಸ್ಟ್ ಟ್ರೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮದ್ಯಪಾನದಿಂದ ಈ ಥರ ಆಗ್ತಾ ಇದೆ ಅಂದರೆ ಆ ಇಮಿಡಿಯೇಟ್ಲಿ ಮದ್ಯಪಾನವನ್ನು ನಿಲ್ಲಿಸಬೇಕಾಗತ್ತೆ. ಕ್ರಾನಿಕ್ ಹೆಪಟೈಟಿಸ್ ಬಿ ಮತ್ತು ಕ್ರಾನಿಕ್ ಹೆಪಟೈಟಿಸ್ ಸಿ ಇಂದ ಲಿವರ್ ಸಿರೋಸಿಸ್ ಆಗ್ತಾ ಇದೆ ಅಂತ ಹೇಳಿದರೆ ನಾವು ಅವುಗಳಿಗೆ ಔಷಧಿಯನ್ನು ಕೊಡಬೇಕಾಗತ್ತೆ. ಮತ್ತು ಫ್ಯಾಟಿ ಲಿವರ್ ಡಿಸೀಸ್ ಇದ್ದರೆ, ಅವರಿಗೆ ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸನ್ನು ಟ್ರೀಟ್ ಮಾಡಬೇಕಾಗತ್ತೆ. ಬೊಜ್ಜು ಹೆಚ್ಚಿತ್ತು ಅಂತ ಹೇಳಿದರೆ ಅವರಿಗೆ ಒಂದು ಬ್ಯಾಲೆನ್ಸ್ಡ್ ಫುಡ್ ಮತ್ತು ಎಕ್ಸಸೈಸನ್ನು ಹೇಳಬೇಕಾಗತ್ತೆ. ಈಗ ಕಾಂಪ್ಲಿಕೇಶನ್ಸನ್ನು ನಾವು ಹೇಗೆ ಟ್ರೀಟ್ ಮಾಡ್ತೇವೆ, ಫಾರ್ ಎಕ್ಸಾಂಪಲ್, ಪೇಷಂಟ್ ರಕ್ತವನ್ನು ಕಾರ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಅನ್ನನಾಳದಲ್ಲಿ ಇರುವಂಥ ಈ ರಕ್ತನಾಳಗಳು ಊದ್ಕೊಂಡಿರ್ತವೆ. ಸೊ ನಾವು ಐದರ್ ಈ ಎಂಡೋಸ್ಕೋಪಿಯ ಮೂಲಕ ಅವರಿಗೆ ಇಂಜೆಕ್ಷನನ್ನು ಕೊಡ್ತೇವೆ, ಅಥವಾ ಔಷಧಿ ಲೈಕ್ ಬೀಟಾ ಬ್ಲಾಕರ್ಸ್ ಅಥವಾ ನೈಟ್ರೇಟ್ಸನ್ನು ಕೊಡ್ತಾ ಇರ್ತೇವೆ ಅವರ ಪ್ರೆಷರನ್ನು ಕಡಿಮೆ ಮಾಡಲಿಕ್ಕೆ. ಹೀಗೆ ಮಾಡೋದ್ರಿಂದ ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇರುತ್ತೆ. ಈಗ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಾಗ ಏನಾಗುತ್ತೆ, ಆ ನೀರನ್ನು ಡ್ರೇನ್ ಮಾಡಬೇಕಾಗತ್ತೆ. ಸೊ ಅದನ್ನು ಪ್ಯಾರಾಸೆಂಟಿಸಿಸ್ ಮುಖಾಂತರ ನೀರನ್ನು ತೆಗಿತೇವೆ. ಕಡಿಮೆ ಉಪ್ಪಿರುವಂಥ ಆಹಾರವನ್ನು ಅಂತ ಪೇಷಂಟ್ಸಿಗೆ ಕೊಡಬೇಕಾಗಿ ಬರುತ್ತೆ. ಕೆಲವೊಂದು ಡೈಯುರೆಟಿಕ್ಸ್ ಅಥವಾ ಮಾತ್ರೆಯನ್ನು ಹಾಕ್ತೇವೆ, ಯಾವುದರಿಂದ ಅವರಿಗೆ ಮೂತ್ರ ಹೆಚ್ಚು ಪಾಸ್ ಆಗುತ್ತೆ ಮತ್ತು ಈ ಬಾಡಿಯಲ್ಲಿ ಇರುವಂತಹ ಎಕ್ಸಸ್ ನೀರೇನಿರುತ್ತೆ ಅದು ಹೊರಗೆ ಹಾಕಲ್ಪಡುತ್ತೆ. ಈಗ ಪೇಷಂಟಿಗೆ ಸಿರೋಸಿಸ್ ಆಗಿ ಬ್ರೇನ್ ಇನ್ವಾಲ್ವ್ ಆಗಿತ್ತು ಅಂತ ಹೇಳಿದರೆ ಪೇಷಂಟ್ ಬಹಳ ಕನ್ಫ್ಯೂಸ್ಡ್ ಸ್ಟೇಟಲ್ಲೇ ಇರ್ತಾರೆ,
ಅವರಿಗೆ ಮೆಂಟಲ್ ಚೇಂಜಸ್ ಆಗ್ತಾ ಇರುತ್ತೆ. ಅಂತ ಪೇಷಂಟ್ಸ್ ಅಲ್ಲಿ ನಾವು ಲ್ಯಾಕ್ಟುಲೋಸ್ ಅಂತ ಔಷಧಿಯನ್ನ ಕೊಡ್ತೇವೆ. ಇದು ಮೋಷನ್ಸ್ ಅನ್ನ ಜಾಸ್ತಿ ಪಾಸ್ ಮಾಡುತ್ತೆ, ಬಾಡಿಯಲ್ಲಿ ಇರುವಂತ ಕಲ್ಮಶಗಳನ್ನ ತೆಗೆದುಹಾಕತ್ತೆ ಮತ್ತು ಈ ಮೆಂಟಲ್ ಚೇಂಜಸ್ ಅನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾ ಇರುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ ಗೆ ಇನ್ಫೆಕ್ಷನ್ ಆಗ್ಬಹುದು, ಬ್ಯಾಕ್ಟೀರಿಯಲ್ ಪೆರಿಟೋನೈಟಿಸ್, ಇಂತಹ ಕಂಡೀಷನ್ಸ್ ಅಲ್ಲಿ ಪೇಷಂಟ್ಸ್ ಗೆ ಆಂಟಿಬಯೋಟಿಕ್ಸ್ ಅನ್ನ ಕೊಡಬೇಕಾಗಿ ಬರಬಹುದು. ಕೆಲವೊಮ್ಮೆ ಈ ಲಿವರ್ ಸಿರೋಸಿಸ್ ಇದ್ದಂತ ಪೇಷಂಟ್ಸ್ ಅಲ್ಲಿ ಕ್ಯಾನ್ಸರ್ ಡೆವಲಪ್ ಆಗುತ್ತೆ. ಸೊ ಅದರ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ಅದು ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳ್ಕೊಂಡು. ಸೊ ಐದರ್ ಅಂತ ಪೇಷಂಟ್ಸ್ ಅಲ್ಲಿ ಲಿವರ್ ಅನ್ನ ತೆಗಿಬೇಕಾಗಿ ಬರಬಹುದು, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿ ಬರಬಹುದು, ಅಥವಾ ಕೆಲವೊಂದು ಇಂಜೆಕ್ಷನ್ಸ್ ಮತ್ತು ಔಷಧಿಯನ್ನ ನಾವು ಕೊಡಬೇಕಾಗಿ ಬರಬಹುದು. ಈಗ ಲಿವರ್ ಸಿರೋಸಿಸ್ ಇಂದ ಕಿಡ್ನಿ ಫೇಲ್ ಆಯ್ತು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ನೋಡ್ತಾ ಇರ್ತೇವೆ. ಬಹಳ ಕಿಡ್ನಿ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರೆ ಡಯಾಲಿಸಿಸ್ ಮಾಡಬೇಕಾಗಿ ಬರಬಹುದು, ಇಲ್ಲವಾದ್ರೆ ಕೆಲವೊಂದು ಮೆಡಿಸಿನ್ಸ್ ಅನ್ನ ಇಂಥ ಪೇಷಂಟ್ಸ್ ಅಲ್ಲಿ ಕೊಡಲಾಗುತ್ತೆ. ಸಿರೋಸಿಸ್ ಇರುವಂತ ಪೇಷಂಟ್ಸ್ ಬಹಳ ವೀಕ್ ಆಗಿರ್ತಾರೆ, ಅವರ ಮಸಲ್ಸ್ ಎಲ್ಲ ತುಂಬಾ ವೀಕ್ ಆಗಿರುತ್ತೆ. ಸೊ ಅವರಿಗೆ ಒಂದು ಸಮತೋಲಿತ ಆಹಾರವನ್ನ ಸಹ ನಾವು ಕೊಡ್ತಾ ಇರಬೇಕಾಗತ್ತೆ. ಯಾವ ಟೈಪ್ ಆಫ್ ಫುಡ್ ಅನ್ನ ಆಹಾರವನ್ನ ಈ ಸಿರೋಸಿಸ್ ಪೇಷಂಟ್ಸ್ ತೆಗೆದುಕೊಳ್ಬೇಕು ಇದರ ಬಗ್ಗೆ ನಾನೊಂದು ಡೀಟೇಲ್ಡ್ ವಿಡಿಯೋ ಅನ್ನ ಮಾಡಿದ್ದೇನೆ, ನೀವು ಅದನ್ನ ರೆಫರ್ ಮಾಡ್ಕೊಳ್ಬಹುದು. ಇವು ಯಾವುದೇ ಟ್ರೀಟ್ಮೆಂಟ್ ಅವರಿಗೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ, ಅವರು ಯಾವುದಕ್ಕೂ ರಿಸ್ಪಾಂಡ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಾವು ಪೇಷಂಟ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಸಹ ಹೇಳಬೇಕಾಗಿ ಬರಬಹುದು. ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಆ ಪೇಷಂಟ್ಗೆ ಬೇರೆ ಲಿವರ್ ಅನ್ನ ಹಾಕಬೇಕಾಗತ್ತೆ. ಅದು ಫ್ಯಾಮಿಲಿಯಲ್ಲಿ ಇರುವವರ ಯಾರಾದರೂ ಲಿವರ್ ಇರಬಹುದು, ಅಥವಾ ಈ ಬೇರೆ ಡೋನರ್ ಇಂದ ನಾವು ಲಿವರ್ ಅನ್ನ ತೆಗೆದುಕೊಂಡು ಅವರಿಗೆ ಹಾಕಬಹುದು. ಒಂದು ಪಾರ್ಟ್ ಆಫ್ ದ ಲಿವರ್ ಅನ್ನ ತೆಗೆದು ಆ ಪೇಷಂಟ್ಗೆ ಹಾಕಬೇಕಾಗತ್ತೆ. ಈ ಲಿವರ್ ಸಿರೋಸಿಸ್ ಆಗಿದ್ದನ್ನ ಮತ್ತೆ ನಾರ್ಮಲ್ಗೆ ನಾವು ತರಬಹುದಾ? ಇಲ್ಲ. ಇದು ಸಿರೋಸಿಸ್ ಅಂದ್ರೇನೆ, ಇದು ಲೇಟ್ ಸ್ಟೇಜ್ ಆಫ್ ಲಿವರ್ ಡಿಸೀಸ್. ಸೊ ಆಲ್ರೆಡಿ ನಮ್ಮ ಲಿವರ್ ತುಂಬ ಉರಿಯೂತವಾಗಿ ಅಲ್ಲಿ ಸ್ಕಾರಿಂಗ್ ಆಗಿ ಫೈಬ್ರೋಸಿಸ್ ಆಗಿ ಅದು ಬಹಳ ಗಟ್ಟಿಯಾಗಿ ಹೋಗ್ಬಿಡತ್ತೆ. ಸೊ ಒಂದ್ಸಲ ಇದು ಸಿರೋಸಿಸ್ ಆಗಿದ್ದಾಗಿಂದ ನಾವು ಅದನ್ನ ಮತ್ತೆ ನಾರ್ಮಲ್ಗೆ ತರಲಿಕ್ಕೆ ಆಗೋದಿಲ್ಲ. ಸೊ ಲಿವರ್ ಸಿರೋಸಿಸ್ಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ಬೋದು, ಪ್ರೊವೈಡೆಡ್ ನಾವು ಅರ್ಲಿ ಇದನ್ನು ಪತ್ತೆ ಹಚ್ಕೊಂಡು ಸರಿಯಾದ ಟ್ರೀಟ್ಮೆಂಟನ್ನು ಕೊಟ್ಟರೆ ಇದನ್ನು ಮುಂದೆ ಪ್ರೋಗ್ರೆಸ್ ಆಗೋದನ್ನು ತಡಿಬೋದು, ಆ್ಯಂಡ್ ಡೆವಲಪ್ ಆಗುವಂತಹ ಕಾಂಪ್ಲಿಕೇಶನ್ಸನ್ನು ಸಹ ನಾವು ತಡೆಗಟ್ಟಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.